ದೇಶದಲ್ಲಿ ವ್ಯಾಕ್ಸಿನೇಷನ್ ಆರಂಭವಾಗಿ ಇವತ್ತಿಗೆ ನಾಲ್ಕನೆಯ ದಿನ ಆದರೆ ಕೆಲವು ಕಡೆಗೆ ಹಿಂದೇಟನ್ನು ಹಾಕಲಾಗ್ತಾ ಇದೆ ಲಸಿಕೆ ಹಂಚಿಕೆ ಟಾರ್ಗೆಟ್ ಮಾತ್ರ ರೀಚ್ ಆಗ್ತಾ ಇಲ್ಲ ಲಸಿಕೆ ಹಂಚಿಕೆಯಲ್ಲಿ ಟಾರ್ಗೆಟ್ ಅನ್ನು ರೀಚ್ ಆಗ್ತಾ ಇಲ್ಲ ಶೇಕಡಾ ಐವತ್ತರಷ್ಟು ಸಹ ದಾಟುತ್ತಿಲ್ಲ ಕೊರೋನಾ ವ್ಯಾಕ್ಸಿನ್ ಹಂಚಿಕೆ ನೂರು ಮಂದಿಯಲ್ಲಿ ಲಸಿಕೆ ತೆಗೆದುಕೊಳ್ತಾ ಇರೋದು ಶೇಕಡಾ ನಲವತ್ತರಿಂದ ಐವತ್ತು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಟಾರ್ಗೆಟ್ ರೀಚ್ ಆಗದೆ ಲಸಿಕೆ ಅಭಿಯಾನ ಹಿಡಿತ ದೇಶದಲ್ಲಿ ವ್ಯಾಕ್ಸಿನೇಷನ್ ಶುರುವಾಗಿ ನಾಲ್ಕು ದಿನ ಆಯ್ತು ಆದರೂ ಕೂಡ ಈ ಭಯ ಈ ಆತಂಕ ಯಾಕೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕೆ ಯಾಕೆ ಹಿಂದೇಟನ್ನು ಹಾಕ್ಸ್ಕೊಳ್ತಾ ಇದ್ದಾರೆ ಐವತ್ತರಷ್ಟು ಕೂಡ ದಾಡ್ತಾ ಇಲ್ಲ ಕೊರೋನಾ ವ್ಯಾಕ್ಸಿನ್ ಹಂಚಿಕೆ ನೂರು ಮಂದಿ ದಿನಕ್ಕೆ ಅಂತ ಇದ್ರು ನಾವು ಅದೇ ಕಡಿಮೆ ಆಯಿತು ಅಂತ ಅನ್ಕೊಂಡ್ವಿ ಬಟ್ ನೂರು ಜನರು ಕೂಡ ಬರ್ತಾ ಇಲ್ಲ ನಲವತ್ತರಿಂದ ಐವತ್ತು ಜನ ಬಂದು ಮಾತ್ರ ವ್ಯಾಕ್ಸಿನ್ ಹಾಕೊಳ್ತಾ ಇದ್ದಾರೆ ಇನ್ನುಳಿದಂತವ್ರು ಯಾಕೆ ಹಿಂದೇಟನ್ನು ಹಾಕೊಳ್ತಾ ಇದ್ದಾರೆ ಸೊ ಈ ಮೂಲಕವಾಗಿ ಲಸಿಕೆ ಹಂಚಿಕೆಯ ಟಾರ್ಗೆಟ್ ಅನ್ನು ರೀಚ್ ಆಗಿರೋದಕ್ಕೆ ಕಾರಣ ಏನು ಇವೆಲ್ಲ ಪ್ರಶ್ನೆಗಳು ಕೂಡ ಈಗ ಎದುರಾಗ್ತಾ ಇವೆ ತಜ್ಞರು ಹೇಳ್ತಾ ಇರೋದು ವ್ಯಾಕ್ಸಿನ್ ಅನ್ನು ಹಾಕೊಳ್ಳಿ ಅಂತ ಹೇಳಿ ಅವರಲ್ಲಿ ಧೈರ್ಯ ತುಂಬೋಳೋಕೆ ತಜ್ಞರೇ ಈಗ ಸ್ವತಃ ವ್ಯಾಕ್ಸಿನ್ ಅನ್ನು ಹಾಕಿಸ್ಕೊಳ್ತಾ ಇದ್ದಾರೆ ಹಾಗಿದ್ದಾಗ್ಲೂ ಕೂಡ ವ್ಯಾಕ್ಸಿನ್ ಅನ್ನು ಹಾಕಿಸ್ಕೊಳ್ಳೋಕೆ ಯಾಕೆ ಆರೋಗ್ಯ ಕಾರ್ಯಕರ್ತರು ಹಿಂದೇಟನ್ನು ಹಾಕ್ತಾ ಇರೋದು ಸೊ ರೀಚ್ ಆಗ್ತಾ ಇಲ್ಲ ಈಗ ಟಾರ್ಗೆಟ್ ಅನ್ನ ಕೊಡೋಕೆ ಶುರು ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ ನಮ್ಮ ನಮ್ಮ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ನಮ್ಮ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಸೊ ಕೊರೋನಾ ಟೆಸ್ಟಿಂಗ್ ಸಂದರ್ಭದಲ್ಲಿ ಇದ್ದಂಥದ್ದು ಅದೇ ಈಗ ಮೂರು ದಿನದ ಲಸಿಕೆ ಟಾರ್ಗೆಟ್ ರೀಚ್ ಎಷ್ಟು ಗೊತ್ತಾ ನೋಡೋಣ ಹೆಲ್ತ್ ವರ್ಕರ್ಸ್ ಯಾಕೆ ಲಸಿಕೆಯನ್ನು ಪಡೆಯೋಕೆ ಹಿಂದೇಟನ್ನು ಹಾಕ್ತಾ ಇರೋದು ಮೂರು ದಿನದ ಲಸಿಕೆ ಟಾರ್ಗೆಟ್ ರೀಚ್ ಆಗಿರೋದು ಎಷ್ಟು ಗೊತ್ತಾ ಎಷ್ಟು ಜನ ಆರೋಗ್ಯ ಕಾರ್ಯಕರ್ತರು ಲಸಿಕೆಯನ್ನ ಪಡೆದಿದ್ದಾರೆ ಎಲ್ಲ ಮಾಹಿತಿಯನ್ನ ಕೊಡ್ತೀವಿ ಒಟ್ಟು ಮೂರು ದಿನದಲ್ಲಿ ಟಾರ್ಗೆಟ್ ಆಗಿದ್ದು ಒಂದು ಲಕ್ಷ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಆದರೆ ರೀಚ್ ಆಗಿರೋದು ಐವತ್ತೈದು ಸಾವಿರದ ಐನೂರ ಐವತ್ತು ಸೊ ನೀಡಿದ್ದ ಟಾರ್ಗೆಟ್ ನಲ್ಲಿ ಬರೀ ಅರ್ಧದಷ್ಟು ಜನಕ್ಕೆ ಮಾತ್ರ ಲಸಿಕೆಯನ್ನ ನೀಡಲಾಗಿದೆ ಮೂರು ದಿನದಲ್ಲಿ ಲಸಿಕೆ ಪಡೆಯುವವರ ಸಂಖ್ಯೆ ತುಂಬಾ 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 ಇಳಿಕೆಯಾಗಿ ಹೋಗಿದೆ ಯಾಕೆ ಯಾಕೆ ಹಿಂದೇಟನ್ನು ಹಾಕ್ತಾ ಇರೋದು ಕೊಟ್ಟಿರುವಂತ ಟಾರ್ಗೆಟಿನ ಅರ್ಧದಷ್ಟು ಕೂಡ ರೀಚ್ ಆಗೋಕಾಗ್ತಾ ಇಲ್ಲ ಲಸಿಕೆಯನ್ನು ಕೊಡೋಕ್ಕಾಗ್ತಾ ಇಲ್ಲ ಅಂತಂದಾಗ ಲಸಿಕೆಯನ್ನು ಕೊಡೋಕೆ ತಯಾರಿದ್ದಾರೆ ಬಟ್ ಲಸಿಕೆಯನ್ನು ಹಾಕ್ಸ್ಕೊಳ್ಳೋಕೆ ಮುನ್ ಬರ್ತಾ ಇಲ್ಲ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಟಾರ್ಗೆಟ್ ಇದ್ದಿದ್ದು ಒಂದು ಲಕ್ಷ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಟಾರ್ಗೆಟನ್ನು ಕೊಟ್ಟಿದ್ದು ಬಟ್ ಹಂಚಿಕೆ ಆಗಿದ್ದು ಐವತ್ತೈದು ಸಾವಿರದ ಐನೂರ ಐವತ್ತಾಗಿದೆ ಲಸಿಕೆ ಪಡೆದಂಥವರ ಪರ್ಸೆಂಟೇಜನ್ನು ನೋಡೋದಾದ್ರೆ ಶೇಕಡ ಐವತ್ತೈದು ಐವತ್ನಾಲ್ಕರಷ್ಟು ಮಾತ್ರ ಆಗಿದೆ ಇನ್ನುಳಿದಂಥ ನಲವತ್ತ ಆರಷ್ಟು ಪರ್ಸೆಂಟೇಜ್ ಯಾರು ಕೂಡ ಬಂದಿಲ್ಲ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಯಾಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಆರೋಗ್ಯ ಕಾರ್ಯಕರ್ತರು ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ ಆರೋಗ್ಯ ಕಾರ್ಯಕರ್ತರು ಹಿಂದೇಟು ಹಾಕ್ತಾ ಇದ್ದಾರೆ ಅಂದ್ರೆ ಮುಂದೆ ಇನ್ನು ಜನ ಯಾವ ರೀತಿಯಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು ಜನ ಯಾವ ರೀತಿಯಾಗಿ ನಂಬಬೇಕು ಜನ ಯಾವ ರೀತಿಯಾಗಿ ಇದ್ರ ಬಗ್ಗೆ ಭಯ ಇಲ್ಲದೆ ಬಂದು ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು ನೋಡಿ ಒಂದನೇ ಒಂದನೆಯ ದಿನ ಇದ್ದಿದ್ದು ಟಾರ್ಗೆಟ್ ಸಾವಿರದ ಐನೂರು ಸೊ ಲಸಿಕೆ ಹಂಚಿಕೆ ಮುನ್ನೂರ ಎಪ್ಪತ್ತೈದು ಅಂದ್ರೆ ಲಸಿಕೆ ಹಂಚಿಕೆ ಅನ್ನೋದಕ್ಕಿಂತಲೂ ಕೂಡ ಲಸಿಕೆಯನ್ನ ಪಡೆಯುವಂಥವರ ಸಂಖ್ಯೆ ಅಂತ ಹೇಳ್ಬೋದು ಹಂಚಿಕೆ ಎಲ್ಲ ಕಡೆಯೂ ಕೂಡ ಇದೆ ಲಸಿಕೆಯನ್ನು ಹಾಕಿಸ್ಕೊಳ್ಳೋಕೆ ಹಿಂದೆಟ್ಟು ಹಾಕ್ತಾ ಇರೋದು ಎರಡನೇ ದಿನ ಎಂಟುನೂರ ಐವತ್ತು ಟಾರ್ಗೆಟ್ ಇದ್ದಿದ್ದು ಅಂದರೆ ಭಾನುವಾರ ಇತ್ತು ಹಾಗಾಗಿ ಕಡಿಮೆ ಇತ್ತು ಅದು ಖಾಸಗಿಯಲ್ಲಿ ಲಸಿಕೆ ಹಂಚಿಕೆ ಆಗಿದ್ದು ಇಪ್ಪತ್ತು ಹಾಕಿಸಿಕೊಂಡಂಥವರ ಸಂಖ್ಯೆ ಅದನ್ನು ಕೂಡ ರೀಚ್ ಆಗಕ್ಕೆ ಆಗಲಿಲ್ಲ ಅಲ್ಲಿ ಸೊ ತುಂಬಾ ಕಡಿಮೆ ಪ್ರಮಾಣದಲ್ಲಿ ರೀಚ್ ಆಗ್ತಾ ಇದೆ ಮೂರನೇ ದಿನ ಸೋಮವಾರ ಇದ್ದಿದ್ದು ಮೂರು ಸಾವಿರ ಟಾರ್ಗೆಟ್ ಕೊಟ್ಟರು ಕಾರಣ ಶನಿವಾರ ಭಾನುವಾರ ಸ್ವಲ್ಪ ಆಗಲಿಕ್ಕಿಲ್ಲ ಸೋಮವಾರಕ್ಕೆ ತುಂಬಾ ಜನ ಬರಬಹುದು ಲಸಿಕೆಯನ್ನು ಹಾಕ್ಸ್ಕೊಳ್ಬೋದು ಅಂಥೇಳಿ ಮೂರು ಸಾವಿರ ಕೊಟ್ಟಿದ್ದರು ಬಟ್ ಅದರಲ್ಲಿ ಗಮನಿಸೋದಾದರೆ ಅದು ಎಂಟುನೂರ ಐವತ್ತು ಮಾತ್ರ ರೀಚ್ ಆದರು ಒಂದನೇ ದಿನ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ವ್ಯಾಕ್ಸಿನ್ ರಿಪೋರ್ಟನ್ನು ನೋಡೋದಾದರೆ ಟಾರ್ಗೆಟ್ ಕೊಟ್ಟಿದ್ದು ಐನೂರ ಏಳಿತ್ತು ಲಸಿಕೆ ಹಂಚಿಕೆ ಆಗಿದ್ದು ಇನ್ನೂರ ನಲವತ್ತೊಂಬತ್ತು ಎರಡನೇ ದಿನ ನೂರ ಎಪ್ಪತ್ತೇಳು ಕೊಟ್ಟರು ಅರವತ್ತೊಂಬತ್ತು ಲಸಿಕೆಯ ಹಂಚಿಕೆ ಆಯಿತು ಲಸಿಕೆಯನ್ನು ಹಾಕ್ಸ್ಕೊಂಡಂಥವ್ರ ಸಂಖ್ಯೆ ಸೊ ಇನ್ನು ಉಡುಪಿಯಲ್ಲಿ ವ್ಯಾಕ್ಸಿನ್ ರಿಪೋರ್ಟನ್ನು ನೋಡೋದಾದರೆ ಒಂದನೇ ದಿನ ಟಾರ್ಗೆಟನ್ನು ಕೊಟ್ಟಿದ್ದು ಐನೂರ ಮೂವತ್ತೊಂಬತ್ತು ಲಸಿಕೆ ಹಂಚಿಕೆ ಆಗಿದ್ದು ಇನ್ನೂರ ಎಂಬತ್ತೇಳು ಎರಡನೇ ದಿನ ಕರೆಕ್ಟಾಗಿ ಆಗಿದೆ ನಲವತ್ತು ಟಾರ್ಗೆಟ್ ಕೊಟ್ಟರು ನಲವತ್ತು ರೀಚ್ ಆಗೋಗಿದೆ ಭಾನುವಾರ ಆಗಿದ್ದರಿಂದ ಮೂರನೇ ದಿನ ಸೋಮವಾರಕ್ಕೆ ನೂರು ಕೊಟ್ಟರು ಟಾರ್ಗೆಟು ನಲವತ್ತ ಎಂಟು ಮಾತ್ರ ರೀಚ್ ಆದರು ಫಿಫ್ಟಿ ಪರ್ಸೆಂಟ್ ಕೂಡ ಆಗಲಿಲ್ಲ ಯಾಕೆ ಈ ಹಿಂದೇಟನ್ನು ಹಾಕಿದ್ದು ಬಾಗಲಕೋಟೆಯಲ್ಲಿ ವ್ಯಾಕ್ಸಿನ್ ರಿಪೋರ್ಟನ್ನು ನೋಡೋದಾದರೆ ಟಾರ್ಗೆಟ್ ಕೊಟ್ಟಿದ್ದು ಐನೂರ ಐವತ್ತೊಂದು ಶನಿವಾರ ಮೊದಲನೇ ದಿನ ಮುನ್ನೂರ ಐವತ್ತೊಂಬತ್ತು ರೀಚ್ ಆದರು ಎರಡನೇ ದಿನ ಐನೂರ ಹದಿನಾರು ಕೊಟ್ಟರು ಭಾನುವಾರಕ್ಕೆ ನೂರ ಅರವತ್ತ್ ರೀಚ್ ಆದರು ಅಟ್ಲೀಸ್ಟ್ ಮೊದಲನೇ ದಿನಕ್ಕಿಂತಲೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನಿರೀಕ್ಷೆ ಇತ್ತು ಬಟ್ ಅಷ್ಟು ಕೂಡ ಆಗಲಿಲ್ಲ ನೂರ ನಲವತ್ತು ಮಾತ್ರ ತಗೊಳ್ಳುವಂಥ ಪರಿಸ್ಥಿತಿ ಬಾಗಲಕೋಟೆಯಲ್ಲಿ ಬಂತು ಯಾಕೆ ಈ ರೀತಿಯಾಗಿ ವ್ಯಾಕ್ಸಿನನ್ನು ತೆಗೆದುಕೊಳ್ಳೋಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆಗೆ ಹೋಗೋದಾದರೆ ಬಳ್ಳಾರಿ ಜಿಲ್ಲೆಯಲ್ಲೂ ಸಾವಿರದ ಇನ್ನೂರು ಕೊಟ್ಟರು ಟಾರ್ಗೆಟನ್ನು ನೀವು ಹಾಗೆ ನೋಡಿದರೆ ಟಾರ್ಗೆಟು ಜಾಸ್ತಿನೇ ಇತ್ತು ಅದರಲ್ಲಿ ರೀಚ್ ಆಗುವಂಥ ಪ್ರಮಾಣ ಒಂದು ಪ್ರಮಾಣದಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಬಳ್ಳಾರಿ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆ ಎಂಟುನೂರ ಎಂಬತ್ತೇಳು ರೀಚ್ ಆಗಿದ್ದವರು ಸಾವಿರದ ಇನ್ನೂರಕ್ಕೆ ಇನ್ನು ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೀದರ್ ಜಿಲ್ಲೆಗೆ ಹೋಗೋದಾದರೆ ಒಂದನೇ ದಿನಕ್ಕೆ ಐನೂರ ನಲವತ್ತಿತ್ತು ಮುನ್ನೂರ ಮೂವತ್ತಾರು ಲಸಿಕೆ ಹಂಚಿಕೆ ಆಯಿತು ಎರಡನೇ ದಿನಕ್ಕೆ ಸಾವಿರ ಇತ್ತು ನಾನ್ನೂರ ಅರವತ್ತ ನಾಲ್ಕು ಅಲ್ಲಿ ಲಸಿಕೆಯನ್ನು ಹಂಚಿಕೆಯನ್ನು ಮಾಡಲಾಗಿದೆ ಅದು ಬೀದರದ್ದು ಸೊ ನೀವು ಕಂಪೇರ್ ಟು ಬಳ್ಳಾರಿಗೆ ನೋಡೋದಾದರೆ ಬಳ್ಳಾರಿಯಲ್ಲಿ ಸಾ ಎರಡು ಸಾವಿರದ ತೊಂಬತ್ತೊಂದು ಕೊಡ್ತಾರೆ ಎರಡನೇ ದಿನಕ್ಕೆ ಅಲ್ಲಿ ರೀಚ್ ಆಗೋದು ಸಾವಿರದ ನಾನ್ನೂರ ಹತ್ತೊಂಬತ್ತು ಸೊ ಅಗೇನ್ ವಿಜಯಪುರಕ್ಕೆ ಬನ್ನಿ ಒಂದನೇ ದಿನ ಏಳ್ನೂರ ಒಂದು ಕೊಡ್ತಾರೆ ಟಾರ್ಗೆಟು ನಾನ್ನೂರ ನಲವತ್ತೆಂಟಕ್ಕೆ ವ್ಯಾಕ್ಸಿನ್ ಸಿಗುತ್ತೆ ಎರಡನೇ ಎರಡನೇ ದಿನ ನಾಲ್ಕು ಸಾವಿರದ ಮುನ್ನೂರ ಐವತ್ತೆರಡು ಟಾರ್ಗೆಟ್ ಹೈಯೆಸ್ಟ್ ಟಾರ್ಗೆಟ್ ಕೊಡೋದು ಎರಡು ಸಾವಿರದ ಒಂಬೈನೂರ ಹದಿನೆಂಟು ಆಗ ನೋಡಿದ್ರೆ ವೆಲ್ಡನ್ ಅಷ್ಟೊಂದು ಪ್ರಮಾಣದಲ್ಲಿ ಬಂದು ರೀಚ್ ವ್ಯಾಕ್ಸಿನ್ ಅನ್ನು ಹಾಕ್ಸ್ಕೊಂಡಿರೋದನ್ನು ನೋಡಿದ್ರೆ ಏನು ಚಾಮರಾಜನಗರಕ್ಕೆ ಬರೋದಾದರೆ ಐನೂರ ಎಂಬತ್ತೊಂದು ಒಂದನೇ ದಿನ ಶನಿವಾರ ಮುನ್ನೂರ ಎಪ್ಪತ್ತೆಂಟು ಅನ್ನು ಹಾಕ್ಸ್ಕೊಳ್ತಾರೆ ಎರಡನೇ ದಿನಕ್ಕೆ ಮುನ್ನೂರ ಮೂವತ್ತೇಳಕ್ಕೆ ಟಾರ್ಗೆಟ್ ಕೊಡ್ತಾರೆ ಅಷ್ಟು ರೀಚ್ ಆಗಬೇಕು ಅಂತ ಬಟ್ ನೂರ ತೊಂಬತ್ತೆಂಟು ಆಲ್ಮೋಸ್ಟ್ ಇನ್ನೂರು ರೀಚ್ ಆಗ್ತಾರೆ ಇದು ತುಂಬ ಕಡಿಮೆ ಆಗ್ತಾ ಹೋಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಎಂಟುನೂರ ಮೂವತ್ತೆರಡು ಕೊಟ್ಟಿರ್ತಾರೆ ಐನೂರ ಹನ್ನೊಂದು ವೈದ್ಯಕೀಯ ಶಿಕ್ಷಣ ಸಚಿವರ ಆರೋಗ್ಯ ಸಚಿವರ ಜಿಲ್ಲೆ ಅಲ್ಲೂ ಕೂಡ ಗಮನಿಸ್ಕೊಳ್ಳಿ ಬಟ್ ಎರಡನೇ ದಿನಕ್ಕೆ ಮಾತ್ರ ನೋಡ್ಕೊಳ್ಳಿ ಎರಡು ಸಾವಿರದ ಒಂಬೈನೂರ ಐವತ್ತೊಂದು ಟಾರ್ಗೆಟು ಎರಡು ಸಾವಿರದ ಒಂಬೈನೂರ ಐವತ್ತೆಂಟಕ್ಕೆ ರೀಚ್ ಆಗ್ತಾರೆ ಒಂದು ನಾನ್ನೂರು ಐನೂರು ಕಡಿಮೆ ಆಗುತ್ತೆ ಗುಡ್ ನಾಟ್ ಬ್ಯಾಡ್ ಅಂತ ಅನಿಸುತ್ತೆ ಎರಡನೇ ದಿನಕ್ಕೆ ಬಟ್ ಮೂರನೇ ದಿನಕ್ಕೆ ಏನಾಯ್ತಲ್ಲಿ ನಾಲ್ಕನೇ ದಿನಕ್ಕೆ ಏನಾಯಿತು ಅನ್ನೋದು ಮುಖ್ಯ ಆಗುತ್ತೆ ಇನ್ನು ಚಿಕ್ಕಮಗಳೂರಿನಲ್ಲಿ ನೋಡೋದಾದರೆ ಒಂದನೇ ದಿನ ಎಂಟುನೂರ ಐವತ್ತು ತುಂಬ 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 ಲೋ ಆಗಿ ಏಳು ಅಷ್ಟೇ ಅಲ್ಲಿ ಹಂಚಿಕೆ ಆಗೋದು ಎರಡನೇ ದಿನಕ್ಕೆ ಮುನ್ನೂರು ಕೊಡ್ತಾರೆ ನೂರ ಅರವತ್ತೊಂಬತ್ತು ಫಿಫ್ಟಿ ಪರ್ಸೆಂಟ್ ಕಡಿಮೆ ಅಷ್ಟೇ ಆ ಪ್ರಮಾಣದಲ್ಲಿ ಚಿಕ್ಕಮಗ್ಳೂರಿನಲ್ಲಿ ವ್ಯಾಕ್ಸಿನ ತೆಗೆದುಕೊಳ್ಳುವಂಥ ಕೆಲಸ ಆಗುತ್ತೆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ನಿಮಗೆ ಒಂದನೇ ದಿನ ಎಂಟುನೂರು ಟಾರ್ಗೆಟ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ನಾನ್ನೂರ ಅರವತ್ತ್ನಾಲ್ಕಕ್ಕೆ ಅವ್ರು ಹೋಗಿ ರೀಚ್ ಆಗ್ತಾರೆ ಐವತ್ನಾಲ್ಕು ಐವತ್ತೈದು ಪರ್ಸೆಂಟೇಜು ಎರಡನೇ ದಿನಕ್ಕೆ ಆರು ಸಾವಿರದ ಐನೂರ ಐವತ್ತು ಇಟ್ಸ್ ಗುಡ್ ನಂಬರ್ ಅಂತ ಅನಿಸ್ತಾ ಇದೆ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತಾರು ಜನ ವ್ಯಾಕ್ಸಿನ್ ಅನ್ನು ಹಾಕಿಸ್ಕೊಳ್ತಾರೆ ದಾವಣಗೆರೆಯಲ್ಲಿ ಆರುನೂರ ಇಪ್ಪತ್ತೈದು ಮೊದಲನೇ ದಿನ ಮೊದಲನೇ ದಿನ ಬಿಟ್ಟಾಕಿ ಅದು ಆ ಟೈಮಲ್ಲಿ ಯಾರು ಬಂದಿದ್ರು ಯಾರು ಏನಾಯ್ತು ಏನು ಸಮಸ್ಯೆ ಆಯಿತು ಒಂದಿಷ್ಟು ವ್ಯತ್ಯಾಸಗಳಿರುತ್ತೆ ಬಟ್ ಎರಡನೇ ದಿನ ಮೂರನೇ ದಿನದಿಂದ ಆದರೂ ಸ್ವಲ್ಪ ಪಿಕಪ್ ಆಗ್ಬೇಕಲ್ವಾ ಅದು ಆಗ್ತಾ ಇಲ್ಲ ಮುನ್ನೂರ ದಾವಣಗೆರೆಯಲ್ಲಿ ಆರುನೂರ ಇಪ್ಪತ್ತೈದು ಟಾರ್ಗೆಟ್ ಕೊಟ್ಟಿದ್ರು ಮುನ್ನೂರ ತೊಂಬತ್ಮೂರಾಯ್ತು ಎರಡನೇ ದಿನಕ್ಕೆ ಸಾವಿರದ ಇನ್ನೂರ ಐವತ್ತೆಂಟಿತ್ತು ಏಳ್ನೂರ ಐವತ್ತೆರಡು ರೀಚ್ ಆದರು ತುಂಬ ಕಡಿಮೆ ಆಗ್ತಾ ಹೋಗಿರೋದು ಧಾರವಾಡದಲ್ಲಿ ಐನೂರ ಅರವತ್ತು ಮುನ್ನೂರ ಅರವತ್ತು ನಾಲ್ಕು ಜನ ವ್ಯಾಕ್ಸಿನಲ್ಲಿ ಹಾಕಿಸ್ಕೊಳ್ತಾರೆ ಐದು ಸಾವಿರದ ಐನೂರ ನಲವತ್ತೈದು ಮತ್ತೆ ಜಾಸ್ತಿ ಕೊಡ್ತಾರೆ ಇಲ್ಲೂ ಕೂಡ ಟಾರ್ಗೆಟನ್ನು ಆಗ ಮೂರು ಸಾವಿರದ ಐನೂರ ಐವತ್ತೆರಡು ಜನ ಹಾಕ್ಸ್ಕೊಳ್ತಾರೆ ಎರಡು ಸಾವಿರ ನಂಬರ್ಸ್ಗಳು ಕಡಿಮೆ ಇಲ್ಲಿ ಸೊ ಎರಡು ಸಾವಿರ ಟಾರ್ಗೆಟನ್ನು ಕಡಿಮೆಯಾಗಿ ಕಾಣಿಸ್ಕೊಳ್ತಾರೆ ಗದಗ್ ಜಿಲ್ಲೆಯಲ್ಲಿ ಒಂದನೇ ದಿನ ಆರುನೂರ ಅರವತ್ನಾಲ್ಕು ಇರುತ್ತೆ ನಾನ್ನೂರ ಅರವತ್ತೊಂಬತ್ತು ಹೋಗ್ತಾರೆ ನಾಟ್ ಎ ಬ್ಯಾಡ್ ನಂಬರ್ ಎರಡನೇ ದಿನಕ್ಕೆ ಸಾವಿರದ ಒಂಬೈನೂರ ಮೂವತ್ತೆರಡಕ್ಕೆ ಟಾರ್ಗೆಟ್ ಕೊಡ್ತಾರೆ ಹಾಕಿಸಿಕೊಳ್ತಾರೆ ಏಳ್ನೂರ ಎಂಟು ನಂಬರ್ಸ್ಗಳು ಗಳು ಕಡಿಮೆ ಬರುತ್ತೆ ಅಷ್ಟೊಂದು ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಳ್ಳಲ್ಲ ಅವರು ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಏಳ್ನೂರ ಎಪ್ಪತ್ತೆಂಟು ಮೊದಲನೇ ದಿನ ಮುನ್ನೂರ ತೊಂಬತ್ ವ್ಯಾಕ್ಸಿನ್ ಹಾಕಿಸ್ಕೊಳ್ತಾರೆ ಎರಡನೇ ದಿನಕ್ಕೆ ಎರಡು ಸಾವಿರದ ಐನೂರ ಹದಿನೆಂಟನ್ನು ಟಾರ್ಗೆಟ್ ಕೊಡ್ತಾರೆ ಸಾವಿರದ ಮುನ್ನೂರ ಆರು ಮಂದಿ ಮಾತ್ರ ಹಾಕಿಸ್ಕೊಳ್ತಾರೆ ಸಾವಿರದ ಇನ್ನೂರು ಚಲರೆ ಜನ ವ್ಯಾಕ್ಸಿನ್ ಅನ್ನು ಹಾಕಿಸ್ಕೊಳ್ಳೋಕೆ ಹಿಂದೇಟು ಹಾಕ್ತಾರೆ ಇದು ಆರೋಗ್ಯ ಕಾರ್ಯಕರ್ತರೆ ಇನ್ನು ಹಾಸನ ಜಿಲ್ಲೆಯಲ್ಲಿ ನೋಡೋದಾದರೆ ಒಂಬೈನೂರ ನಲ್ವತ್ ಮೂರು ಟಾರ್ಗೆಟ್ ಅನ್ನ ಕೊಟ್ರೆ ನಾನ್ನೂರ ಎಪ್ಪತ್ತ ಏಳು ರೀಚ್ ಆಗುವಂಥದ್ದು ಸಾವಿರದ ಐನೂರ ಹತ್ತು ಎರಡನೇ ದಿನಕ್ಕೆ ಟಾರ್ಗೆಟ್ ಕೊಟ್ರೆ ಏಳುನೂರ ಮೂವತ್ತ ನಾಲ್ಕು ಅವರು ಲಸಿಕೆಯನ್ನು ಪಡ್ಕೊಳ್ಳುವಂಥದ್ದು ಯಾಕೆ ಕೆಲವು ಕಡೆಗೆ ಜಾಗೃತಿ ಇಲ್ವಾ ಕೆಲವು ಕಡೆಯಲ್ಲಿ ಆತಂಕ ಇನ್ನೂ ಹೆಚ್ಚಾಗಿದೆಯಾ ಇವೆಲ್ಲವೂ ಕೂಡ ಪ್ರಶ್ನೆ ಈ ನಂಬರ್ಸ್ ಗಳಿಂದ ಗೊತ್ತಾಗುತ್ತೆ ಬಟ್ ಹಾವೇರಿ ಜಿಲ್ಲೆಯನ್ನು ಗಮನಿಸಿಕೊಳ್ಳಿ ಇಟ್ಸ್ ವೆರಿ ಗುಡ್ ಮೊದಲನೇ ದಿನ ಎಂಟುನೂರ ಹದಿನಾಲ್ಕು ಇರುತ್ತೆ ನಾನ್ನೂರ ಹತ್ತು ಮಾತ್ರ ಹಾಕಿಸ್ಕೊಳ್ತಾರೆ ಬಟ್ ಎರಡನೇ ದಿನ ಟಾರ್ಗೆಟ್ ಕೊಟ್ಟಿದ್ದೆಲ್ಲವೂ ಕೂಡ ರೀಚ್ ಆಗ್ತಾರೆ ಎರಡು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ಕೊಡ್ತಾರೆ ಎರಡು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕೆ ಹಾಕ್ಸ್ಕೊಳ್ತಾರೆ ಹಾವೇರಿ ಟಾಪಲ್ಲಿರೋದು ಕಾರವಾರ ಹೋಗೋದಾದರೆ ಕಾರವಾರದಲ್ಲಿ ಎಂಟುನೂರ ಒಂಬತ್ತು ಮೊದಲನೇ ದಿನ ಆರುನೂರ ನಲವತ್ತಾರು ಗುಡ್ ನಂಬರ್ ಒಂದು ಇನ್ನೂರು ನೂರು ಇನ್ನೂರು ಕಡಿಮೆ ಆಗಿದೆ ಎರಡನೇ ದಿನ ಎರಡು ಸಾವಿರದ ನಾನ್ನೂರ ಎಪ್ಪತ್ತಾರು ಕೊಡ್ತಾರೆ ಸಾವಿರದ ಏಳ್ನೂರ ನಲವತ್ತಾರು ಜನ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಐನೂರ ತೊಂಬತ್ಮೂರು ಟಾರ್ಗೆಟ್ ಇರುತ್ತೆ ಮುನ್ನೂರ ಎಪ್ಪತ್ತೈದು ಹಾಕ್ಸ್ಕೊಳ್ತಾರೆ ಮೊದಲನೇ ದಿನ ಎರಡನೇ ದಿನ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತಿರುತ್ತೆ ಸಾವಿರದ ನೂರ ಅರವತ್ತೊಂದು ಹಾಕಿಸಿಕೊಳ್ತಾರೆ ಲಸಿಕೆಯನ್ನು ಯಾಕೆ ಇಷ್ಟೊಂದು ವ್ಯತ್ಯಾಸಗಳಾಗ್ತಾ ಇದೆ ಕೊಪ್ಪಳದಲ್ಲೂ ಕೂಡ ನೋಡಿ ನಾನ್ನೂರು ಟಾರ್ಗೆಟ್ ಕೊಟ್ಟರೆ ನೂರ ಎಪ್ಪತ್ಮೂರಷ್ಟೇ ಫಿಫ್ಟಿ ಪರ್ಸೆಂಟು ಇಲ್ಲ ಅದು ನಲವತ್ತು ನಲವತ್ತೈದು ಪರ್ಸೆಂಟ್ ಅಷ್ಟೇ ಆಗಿದೆ ಎರಡು ಸಾವಿರದ ನೂರ ಎಪ್ಪತ್ತೇಳು ಎರಡನೇ ದಿನ ಇರುತ್ತೆ ಸಾವಿರದ ಮುನ್ನೂರ ಮೂವತ್ತೆರಡು ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಳುವಂಥವ್ರು ಯಾಕೆ ಯಾಕೆ ಅವರಿಗೆ ಅವೇರ್ನೆಸ್ ಅನ್ನು ಮೂಡಿಸಿಲ್ವಾ ಅಥವಾ ಏನಾದರೂ ಗೊಂದಲ ಆಯ್ತಾ ಈ ಸಮಸ್ಯೆಗಳು ಏನಾದರೂ ಆಯ್ತಾ ಇವೆಲ್ಲದಕ್ಕೂ ಕೂಡ ಉತ್ತರವನ್ನು ನೋಡಬೇಕಾಗುತ್ತೆ ಮಡಿಕೇರಿಯಲ್ಲಿ ಕೊಡಗು ಜಿಲ್ಲೆಗೆ ಹೋಗೋದರೆ ಐನೂರು ಟಾರ್ಗೆಟ್ ಇತ್ತು ಮುನ್ನೂರ ತೊಂಬತ್ತಾರು ರೀಚ್ ಆದರೂ ನೂರು ಕಡಿಮೆ ಆಗಿದೆ ಎರಡು ಸಾವಿರದ ಐವತ್ತು ಎರಡನೇ ಇರುತ್ತೆ ಸಾವಿರದ ಇನ್ನೂರ ಐವತ್ಮೂರಿತ್ತು ಎಂಟುನೂರು ಕಡಿಮೆ ಆಗಿರೋದು ಇಲ್ಲಿ ಕಾಣಿಸ್ಕೊಳ್ತಾ ಇರೋದು ಈ ವ್ಯತ್ಯಾಸಗಳು ಕಾಣಿಸಿಕೊಳ್ತಾ ಇದೆ ಮಂಡ್ಯ ಜಿಲ್ಲೆ ಏಳ್ನೂರ ಎಪ್ಪತ್ತೇಳು ಟಾರ್ಗೆಟ್ ಹ್ಞೂ ತ್ರಿಬಲ್ ಸೆವೆನ್ ಕೊಟ್ಬಿಟ್ಟಿದ್ದಾರೆ ಜೇಮ್ಸ್ ಬಾಂಡ್ ಲಸಿಕೆ ನಾನ್ನೂರ ಎಪ್ಪತ್ತೇಳು ಜನ ಹಾಕ್ಕೊಳ್ತಾರೆ ಅದು ನಾಲ್ಕು ಎರಡು ಸಾವನ್ ಕರೆಕ್ಟಾಗಿದೆ ನಾಲ್ಕು ಮಾತ್ರ ವ್ಯತ್ಯಾಸ ಆಗಿದೆ ಏಳೂರ ಬದಲಾಗಿ ನಾಲ್ಕು ಸೇರಿಕೊಂಡಿದೆ ಎರಡನೇ ದಿನಕ್ಕೆ ಎರಡು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಕೊಟ್ಟಿದ್ರು ಸಾವಿರದ ಐನೂರ ಮೂವತ್ತ್ಮೂರು ಅಗೇನ್ ಅಲ್ಲೊಂದು ಎಂಟುನೂರು ಒಂಬೈನೂರು ನಂಬರ್ಸ್ಗಳು ಹಾಕ್ಸ್ಕೊಳ್ಳೋಕ್ಕೆ ಹಿಂದೇಟನ್ನು ಹಾಕಿರೋದು ಇದೆ ಕೆಲವೊಂದಿಷ್ಟು ಸಮಸ್ಯೆಗಳು ಆಗಿದೆ ಕಾರಣವ್ರು ಜಾಬಿಗೆ ಹೋಗಿ ಬಂದು ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಬೇಕು ಅಂದಿದ್ದಾರೆ ಬಟ್ ಹಾಗಾಗಿಲ್ಲ ಅಂತೆ ಕೆಲವು ಕಡೆಗಳಲ್ಲಿ ಮಂಗಳೂರಿನಲ್ಲಿ ಐನೂರ ಎಂಟಿತ್ತು ಇನ್ನೂರ ಇಪ್ಪತ್ತೊಂಬತ್ತು ಹಾಕ್ಸ್ಕೊಂಡಿದ್ದಾರೆ ಎರಡು ಸಾವಿರದ ಇನ್ನೂರ ನಲವತ್ತು ಟಾರ್ಗೆಟ್ ಅನ್ನ ಕೊಟ್ಟಿದ್ರು ಅಲ್ಲೂ ಕೂಡ ನಂಬರ್ಸ್ಗಳು ಸಾವಿರದ ಒಂಬತ್ತು ಮಾತ್ರ ಸಾವಿರದ ಇನ್ನೂರು ಚಿಲ್ಲರೆ ಬಂದಿಲ್ಲ ವ್ಯಾಕ್ಸಿನ್ ಹಾಕ್ಕೊಳ್ಳೋಕೆ ಮೈಸೂರಿಗೆ ಬರೋದಾದ್ರೆ ಒಂಬೈನೂರು ಟಾರ್ಗೆಟ್ ಕೊಟ್ಟಿದ್ರು ಮೊದಲನೇ ದಿನ ಆರ್ನೂರ ಐವತ್ತು ಜನ ವ್ಯಾಕ್ಸಿನ್ ಅನ್ನು ಹಾಕ್ಸ್ಕೊಂಡಿದ್ದಾರೆ ನಾಲ್ಕು ಸಾವಿರದ ಆರ್ನೂರ ಒಂದು ವ್ಯಾಕ್ಸಿನ್ ಅನ್ನ ಎರಡನೇ ದಿನಕ್ಕೆ ಟಾರ್ಗೆಟ್ ಇಟ್ಕೊಂಡಿದ್ರು ಎರಡು ಸಾವಿರದ ಏಳ್ನೂರ ಒಂದು ಜನಕ್ಕೆ ಮಾತ್ರ ವ್ಯಾಕ್ಸಿನ್ ಅನ್ನು ಹಾಕ್ಸ್ಕೊಂಡಿದ್ದಾರೆ ಹಾಗೆ ನೋಡಿದ್ರೆ ಮೈಸೂರು ಕೊರೋನಾ ಓಡಿಸೋದ್ರಲ್ಲಿ ಮೊದಲ ಜಿಲ್ಲೆ ಆಗಿತ್ತು ಅದಾದ ನಂತರ ಮತ್ತೆ ಅಲ್ಲಿ ಹೈಯೆಸ್ಟ್ ಆಗಿತ್ತು ಬಟ್ ವ್ಯಾಕ್ಸಿನ್ ಅಲ್ಲೂ ಕೂಡ ನಂಬರ್ ಒನ್ ಬರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಹಾಗಾಗಿಲ್ಲ ರಾಯಚೂರಿಗೆ ಹೋಗೋದ್ರೆ ಐನೂರ ಎಂಬತ್ತೆಂಟು ಟಾರ್ಗೆಟನ್ನು ಕೊಟ್ಟರು ನಾನ್ನೂರ ಹದಿನಾರು ಜನ ಹಾಕ್ಸ್ಕೊಂಡ್ರು ನೂರು ನೂರ ಐವತ್ತು ಕಡಿಮೆ ಇದೆ ಎರಡು ಸಾವಿರದ ನಾನ್ನೂರ ನಲವತ್ನಾಲ್ಕು ಟಾರ್ಗೆಟ್ ಕೊಟ್ಟಿದ್ರು ಸಾವಿರದ ನಾನ್ನೂರ ಅರವತ್ತ್ನಾಲ್ಕನ್ನು ಹಂಚಿಕೆಯನ್ನು ಮಾಡಲಾಗಿದೆ ನೋಡಿ ತುಂಬ ಎಲ್ಲ ಕಡೆಯೂ ಗಮನಿಸ್ತಾ ಹೋದರೆ ಫಿಫ್ಟಿ ಪರ್ಸೆಂಟ್ ಹಾವೇರಿಯೊಂದನ್ನು ಹೊರತುಪಡಿಸಿದರೆ ಇನ್ನುಳಿದಂಥ ಎಲ್ಲ ಕಡೆಯೂ ಕೂಡ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇದೆ ಒಂಬೈನೂರ ನಲ್ವತ್ಮೂರು ಟಾರ್ಗೆಟು ನಾನ್ನೂರ ಎಪ್ಪತ್ತೇಳು ರೀಚ್ ಆದರು ಸಾವಿರದ ಐನೂರ ಹತ್ತು ಟಾರ್ಗೆಟು ಏಳ್ನೂರ ಮೂವತ್ತ್ನಾಲ್ಕು ರೀಚ್ ಆದರು ಇದು ರಾಮನಗರದಲ್ಲಿ ಸೊ ಒಂದೊಂದು ಜಿಲ್ಲೆಯಲ್ಲೂ ಕೂಡ ನೀವು ಗಮನಿಸ್ತಾ ಹೋದಾಗ ಫಿಫ್ಟಿ ಪರ್ಸೆಂಟ್ ಮಾತ್ರ ಅಲ್ಲಿ ಕಾಣಿಸಿಕೊಳ್ತಾ ಇರೋದು ಇನ್ನು ಶಿವಮೊಗ್ಗದಲ್ಲಿ ಎಂಟುನೂರ ಅರವತ್ತೆರಡು ಟಾರ್ಗೆಟ್ ಕೊಟ್ಟರು ನಾನ್ನೂರ ಎಪ್ಪತ್ತು ರೀಚ್ ಆದರು ಎರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಟಾರ್ಗೆಟ್ ಕೊಟ್ಟರು ತ್ರಿಬಲ್ ನೈನಿಗೆ ಹೋದರು ರೀಚ್ ಆದರು ಸಾವಿರನೂ ಕೂಡ ಮುಟ್ಟೋಕ್ಕಾಗಲಿಲ್ಲ ಇನ್ನೊಬ್ಬರು ಹಾಕ್ಸ್ಕೊಂಡ್ಬಿಟ್ಟಿದ್ರೆ ಅಟ್ಲೀಸ್ಟ್ ಸಾವಿರ ಆದರೂ ಮುಟ್ಟೋಗಿರೋದಪ್ಪ ತ್ರೀ ಡಿಜಿಟ್ ಬದಲಾಗಿ ಫೋರ್ ಡಿಜಿಟ್ ಆದರೂ ಆಗಿರೋದು ತುಮಕೂರಿನಲ್ಲಿ ಸಾವಿರದ ನೂರ ನಲವತ್ತೆರಡು ಟಾರ್ಗೆಟನ್ನು ಇಟ್ಕೊಂಡ್ರು ಎಂಟುನೂರ ಮೂವತ್ತೊಂಬತ್ತು ರೀಚ್ ಆದರು ನಾಟ್ ಬ್ಯಾಡ್ ನಾಲ್ಕು ಸಾವಿರದ ನಾನ್ನೂರ ಅರವತ್ತೇಳು ಟಾರ್ಗೆಟ್ ತೊಗೊಂಡ್ರು ಮೂರು ಸಾವಿರದ ನೂರ ಎಂಬತ್ತೈದನ್ನು ರೀಚ್ ಆದರು ನಾಟ್ ಪ್ಯಾಡ್ ನಂಬರ್ಸ್ಗಳನ್ನು ನೀವು ಹೆಚ್ಚಾಗಿ ತಗೊಂಡು ಆ ರೀಚ್ ಆಗುವಂಥ ಕೆಲಸವನ್ನು ಆದರೂ ಮಾಡಿದ್ದಾರೆ ಅಟ್ಲೀಸ್ಟು ನಂಬರ್ಸೇ ಕಡಿಮೆ ತಗೊಂಡು ಅದನ್ನೂ ರೀಚ್ ಆಗೋಕ್ಕಾಗದೇ ಇರುವಂಥ ಜಿಲ್ಲೆಗಳು ತುಂಬ ಬೇರೆ ಇದ್ದಾವೆ ಯಾದಗಿರಿಯಲ್ಲಿ ಮೊದಲನೇ ದಿನ ನಾನ್ನೂರ ನಲವತ್ತೈದು ಇನ್ನೂರ ನಲವತ್ತೇಳು ರೀಚ್ ಆದರು ಐನೂರ ಹತ್ತೊಂಬತ್ತು ಟಾರ್ಗೆಟು ಮುನ್ನೂರ ಮೂವತ್ತೊಂಬತ್ತು ರೀಚ್ ಆದರು ಹಾಗೆ ನೋಡಿದ್ರೆ ಯಾದಗಿರಿಯಲ್ಲಿ ತುಂಬ ಅತ್ಯಂತ ಹಿಂದುಳಿದಿರುವಂತಹ ಜಿಲ್ಲೆ ಯಾದಗಿರಿ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ ಮೊದಲನೇ ದಿನ ಸಾವಿರದ ಮುನ್ನೂರು ಟಾರ್ಗೆಟು ಒಂಬೈನೂರ ಇಪ್ಪತ್ತ್ಮೂರು ಬೆಳಗಾವಿಯಲ್ಲಿ ಅತಿ ದೊಡ್ಡದಾದಂಥ ಜಿಲ್ಲೆ ಸಾವಿರದ ಮುನ್ನೂರು ಟಾರ್ಗೆಟ್ ಇತ್ತು ಒಂಬೈನೂರ ಇಪ್ಪತ್ತ್ಮೂರು ಹಾಕಿಸ್ಕೊಂಡ್ರು ಎರಡನೇ ದಿನ ಕೊಟ್ಟಿದ್ದೇ ನಲವತ್ತೊಂದು ಅದನ್ನೂ ರೀಚ್ ಆಗೋಕ್ಕಾಗಿಲ್ಲ ಬರೀ ಮೂವತ್ತು ಹಾಕಿಸ್ಕೊಂಡಿದ್ದಾರೆ ಯಾಕೆ ಇಷ್ಟೊಂದು ಬೆಳಗಾವಿಯಲ್ಲಿ ಯಾಕೆ ಈ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ ಅನೇಕ ರೀತಿಯಾದಂಥ ಸಮಸ್ಯೆಗಳು ಈ ಎಲ್ಲವನ್ನ ಕೂಡ ಡಿ ಎಚ್ ಓ ಅವರು ನಿಭಾಯಿಸಬೇಕಾಗತ್ತೆ ಗೊತ್ತಿಲ್ಲ ಯಾಕೆ ಹಿಂಗೆ ಹಿಂದೇಟಾಗಿದೆ ಆಗಿದೆ ಅಂಥೇಳಿ ನೋಡೋಣ ಅದಕ್ಕೆ ಅಪ್ಡೇಟ್ಸನ್ನು ಕೂಡ ಕೊಡೋಣ